ಜೈ ಜ್ಯೋತಿ ಅಡಿಕೆ ಪ್ರಪಂಚ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆಂಧ್ರ ಸ್ಟೈಲಲ್ಲಿ ಟೊಮೊಟೊ ದಾಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕು ಒಂದು ಕುಕ್ಕರ್ಗೆ ನಾನು ಒಂದು ಮುಕ್ಕಾಲು ಕಪ್ ಕೆಂಪು ಬೇಳೆ ಕಾಲು ಕಪ್ಪಾಗುವಷ್ಟು ತೊಗರೆ ಬೇಳೆ ನೀವು ಬೇಕಿದ್ದರೆ ಯಾವುದಾದ್ರೂ ಒಂದು ರೀತಿ ಬೇಳೆನ ಹಾಕ್ಕೊಂಡು ಸಹ ಮಾಡಿಕೊಳ್ಬಹುದು ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇಯುವಷ್ಟು ನೀರು ಮೂರು ಹಸಿಮೆಣಸಿನಕಾಯಿ ಎರಡು ಮೀಡಿಯಮ್ ಸೈಜ್ ಕಾತ್ರದ್ದು ಈರುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ ನೀವು ಮುಕ್ಕಾಲು ಭಾಗದಷ್ಟು ಬೇಳೆ ಬೇಯಬೇಕು ಒಂದು ಐದರಿಂದ ಆರು ಬಿಸಿಲನ್ನ ಕೂಗಿಸ್ಕೊಳ್ಳಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಕೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಅರ್ಧ ಚಮಚ ಜೀರಿಗೆ ಮುಕ್ಕಾಲು ಚಮಚ ಆಗೋಷ್ಟು ಅಚ್ಚಕಾರದ ಪುಡಿನ ಆ್ಯಡ್ ಮಾಡಿಕೊಂಡು ತರತಾರಿಯಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ಬೇಳೆ ಬೆಂದಿದೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೇಳೆ ಬೇಯಬೇಕು ಅಂತ ಮುಕ್ಕಾಲು ಪರ್ಸ್ ಪರ್ಸೆಂಟು ಬೇಳೆ ಬೇಯಬೇಕು ಸ್ವಲ್ಪ ತಿಂತಿದ್ರೆ ಬಾಯಿಗೆ ಸಿಗಬೇಕು ಆ ರೀತಿಯಾಗಿ ನೀವು ಬೇಯಿಸ್ಕೋಬೇಕು ಟೊಮೊಟೋನು ಸಹ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ತೋರಿಸಿರೋ ರೀತಿಯಾಗೆ ನೀವು ಸಹ ಹಾಕ್ಕೊಳ್ಳಿ ಇವಾಗ ಇದನ್ನ ಬೆಂದಿರೋ ಅಂತಹ ಬೇಳೆನ ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಕುಕ್ಕರಲ್ಲೇ ಮಾಡ್ಕೋತೀನಿ ಅಂದರೆ ಮಾಡಿಕೊಳ್ಬಹುದು ನೆಕ್ಸ್ಟ್ ಪ್ರೊಸೀಜರು ನಾನು ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬೇಳೆಗೆ ನಾನು ಒಂದು ನಿಂಬೆ ಹಣ್ಣನಗಾತದಷ್ಟು ಹುಣಸೆ ಹುಣ್ಣಿನ ರಸ ಮತ್ತು ರುಬ್ಕೊಂಡಿದ್ದಂತಹ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಗಂಟಿಲ್ದಂಗೆ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಲೆ ಮೇಲೆ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಈ ಸಮಯದಲ್ಲಿ ನಿಮಗೆ ನೀರು ಮತ್ತು ಉಪ್ಪಿನ ಅವಶ್ಯಕತೆ ಇದ್ದರೆ ಆ್ಯಡ್ ಮಾಡಿಕೊಂಡು ತೂಗಿಸ್ಕೊಳ್ಳಿ ಗ್ಯಾಸ್ ಸ್ಟೇವ್ನ ಆಫ್ ಮಾಡಿಕೊಂಡು ಕೆಳಗಡೆ ಎಳಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಇದಕ್ಕೆ ಒಗ್ಗರಣೆನ ಕೊಡಬೇಕಾಗುತ್ತೆ ಒಗ್ಗರಣೆಗೆ ನೀವು ತುಪ್ಪ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ಆಂಧ್ರ ಸ್ಟೈಲು ಟೊಮೊಟೊ ದಾಲು ರೆಡಿಯಾಗುತ್ತೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ